ಆ ಹೆಸರಿನಲ್ಲಿ ಎಷ್ಟು ಅರ್ಥ ಅಡಗಿದೆ, ಎಷ್ಟು ಅಪ್ಯಾಮಾನವಾಗಿದೆ. ಶ್ರೀಹರಿ, ಶ್ರೀ ಅಂದರೆ ಲಕ್ಷ್ಮಿ, ಹರಿ ಅಂದರೆ ನಾರಾಯಣ, ಲಕ್ಷ್ಮೀನಾರಾಯಣ ಇದು. ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಇರೋದಿಲ್ಲ, ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರೋದಿಲ್ಲ ನನ್ನ ಭಾವನೆ ಇದು. ಯಾಕೆಂದರೆ ಈ ಹಣ ನಿಮ್ಗೆ ಗೊತ್ತಿದೆಯಲ್ಲ, ಹಣ ಬಂತು ಅಂದಾಗ ಮನುಷ್ಯನಿಗೆ ಬೇರೆ ಕಡೆ ಯಾವುದು ಜ್ಞಾನ ಇರೋದಿಲ್ಲ. ಆದರೆ ಇದರಲ್ಲಿ ವಿಭಿನ್ನ, ಇಲ್ಲಿ ಲಕ್ಷ್ಮಿ ಸರಸ್ವತಿ ಎರಡು ಒಂದೇ ಕಡೆ ನೋಡಿದ್ದು ನಾನು ಶ್ರೀಹರಿ ಕೊಡೆಯವರಲ್ಲಿ. ಎಷ್ಟೋ ಸಾರಿ ಅವ್ರಿಗೆ ಹೇಳಿವೆ, ಸರ್ ಇಷ್ಟೆಲ್ಲ ಮಾಡಿದಿರಿ, ಸೀಡಿಗಳು ಮಾಡಿದಿರಿ, ಒಂದು ಒಳ್ಳೆ ಫಂಕ್ಷನ್ ಮಾಡೋಣ ಸರ್, ಬಿಡುಗಡೆ ಮಾಡೋಣ ಸರ್, ಗೊತ್ತಾಗಬೇಕು ಸರ್ ನಿಮ್ಮದು. ಆ ಥರ ವ್ಯಕ್ತಿ ನಾನು ಹೇಳಿದ್ನಲ್ಲ ಮೊದಲು ಹೇಳಿದಾಗೆ, ಇಸ್ ಅ ಡೌನ್ ಟು ಅರ್ಥ್ ಅಂತೇಳಿ, ಭೂಮಿ ತೂಕದ ಮನುಷ್ಯ ಅಂತ ಹೇಳ್ತೀವಲ್ಲ, ಆ ಥರ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಶ್ರೀ ಹರಿ ಕೊಡೆಯವರು.